ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ವೆಲ್ಕಮ್ ಟು ಡ್ರೈವಿನ್ ಕಿಚನ್. ಡ್ರೈವಿನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಹಾಗೆಯೇ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾಯಿದ್ರೋ ತಮ್ಮೆಲ್ಲರಿಗೂ ಡ್ರೈವಿನ್ ಕಿಚನ್ ಅಂತ ಮತ್ತು ನನ್ನ ಕಡೆಯಿಂದ ನಿಮಗೆ ಧನ್ಯವಾದ. ಬನ್ನಿ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ರೆಸಿಪಿ ಡ್ರೈವಿನ್ ಕಿಚನಲ್ಲಿ ಏನು ಅಂತ ನೋಡ್ಕೊಂಬರೋಣ. ಖಂಡಿತವಾಗಲೂ ವೀಕ್ಷಕರೇ, ನೀವು ಕೂಡ ಮಾಡ್ಕೊಂಡಿರ್ತೀರ ರೆಸಿಪಿಗಳನ್ನು, ಹಾಗೆಯೇ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಮಸಾಲೆ ಕಡಿಮೆ ಒಳ್ಳೆ ಟೇಸ್ಟಿಯಾಗಿ ವೀಕ್ಷಕರೇ ನ್ಯೂಡಲ್ಸು ಮತ್ತು ಎಗ್ನಿಂದ ಈ ಥರ ರೆಸಿಪಿನ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮನೇಲೇ ಇರುವ ಪದಾರ್ಥಗಳೊಂದಿಗೆ ಇದನ್ನು ಈಸಿಯಾಗಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಬನ್ನಿ, ಇದೇ ಮೊದಲೇ ಸಾರಿ ನೀವೇನಾದರೂ ಡ್ರೈವಿಂಗ್ ಕಿಚನ್ಗೆ ಭೇಟಿ ನೀಡಿದರೆ ದಯವಿಟ್ಟು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳು, ಅದು ಕೂಡ ಇಷ್ಟಾದರೆ ಸಾಕಾಗುತ್ತೆ. ಒಂದು ಈರುಳ್ಳಿನ ಈ ಥರ ಸ್ಲೈಸಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಹುಳಿಗೋಸ್ಕರ ಒಂದು ಟೊಮೆಟೊ ಸಾಕಾಗತ್ತೆ. ಸ್ವಲ್ಪ ಗಮಕ್ಕೆ ಕೊತ್ತಂಬರಿ ಚೆನ್ನಾಗಿರುತ್ತೆ ಹಾಕಿದ್ರೆ. ಈಗ ಎರಡು ಮೊಟ್ಟೆನ ನಾನು ಒಂದು ಬೌಲಿಗೆ ಒಡೆದಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ಪೂನಿಂದ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ವೀಕ್ಷಕರೇ. ಈಗ ನ್ಯೂಡಲ್ಸನ್ನು ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪು ಮತ್ತು ನೀರಲ್ಲಿ ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಕುದಿಸ್ಕೊಂಡು ವೀಕ್ಷಕರೇ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿರಬೇಕು, ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ವೀಕ್ಷಕರೇ, ಒಂದು ಪ್ಯಾನಿಗೆ ಸರಿಯಾಗಿ 1 ಅಥವಾ 1½ ಚಮಚ ಆಗೋವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಹಸಿಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳು, ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿರುವ ಈರುಳ್ಳಿ ವೀಕ್ಷಕರೇ ಇಷ್ಟಾದರೆ ಸಾಕಾಗುತ್ತೆ. ಈಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು, ಒಳ್ಳೆ ರುಚಿ ಬರುತ್ತೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. 1 ಟೇಬಲ್ಸ್ಪೂನ್ ಆಗೋವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವೀಕ್ಷಕರೇ ಹಾಕಿದರೆ ಒಳ್ಳೆ ಘಮ ಇರುತ್ತೆ, ಒಳ್ಳೆ ರುಚಿ ಇರುತ್ತೆ, ಖಂಡಿತ ಮಿಸ್ ಮಾಡ್ಕೋಬೇಡಿ. ಒಂದ್ಸರಿ ನೀವು ಕೂಡ ಇದೇ ಥರನೇ ಮಾಡಿಕೊಂಡು ಟೇಸ್ಟ್ ಮಾಡಿ, ಖಂಡಿತವಾಗಲೂ ಇಷ್ಟ ಆಗುತ್ತೆ ವೀಕ್ಷಕರೇ. ಹಾಗೆಯೇ ಈಗ ಹುಳಿಗೋಸ್ಕರ ಒಂದು ಟೊಮೆಟೊ ತೊಗೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಘಮಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿನ ಹಾಕಿ ಒಂದು 5 ರಿಂದ 6-7 ಸೆಕೆಂಡು ವೀಕ್ಷಕರೇ ಚೆನ್ನಾಗಿ ಮೀಡಿಯಮ್ ಫ್ಲೇಮಾಗಿ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ. ಈಗ ಫೈನಲ್ಲಾಗಿ ಮ್ಯಾಶ್ ಮಾಡಿಟ್ಕೊಂಡಿರುವ ಮೊಟ್ಟೆ ವೀಕ್ಷಕರೇ, ಅದನ್ನು ಕೂಡ ನಾನು ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದು 5 ರಿಂದ 10 ಸೆಕೆಂಡು ಮೀಡಿಯಮ್ ಫ್ಲೇಮಲ್ಲಿ ವೀಕ್ಷಕರೇ ಈ ಥರ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ವೀಕ್ಷಕರೇ. ಹಾಗೆಯೇ ಈಗ ಮಸಾಲೆ ಪದಾರ್ಥಗಳಲ್ಲಿ 1 ಟೇಬಲ್ಸ್ಪೂನ್ ಆಗೋಷ್ಟು ಎಗ್ ಮಸಾಲೆ, 1/2 ಟೇಬಲ್ಸ್ಪೂನ್ ಆಗೋಷ್ಟು ಅರಶಿನ ಪುಡಿ, ಹಾಗೆ 1 ಟೇಬಲ್ಸ್ಪೂನ್ ಆಗೋಷ್ಟು ಕಸೂರಿ ಮೆಂತ್ಯ ವೀಕ್ಷಕರೇ. ರುಚಿಯ ಅನುಗುಣವಾಗಿ ನಾನಿಲ್ಲಿ 3/4 ಟೇಬಲ್ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ, ಹೊಸದಾಗಿ ಅಡುಗೆ ಕಲಿಯೋರು ಸ್ವಲ್ಪ ಸ್ಟೌವನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ರುಚಿ ಅನುಗುಣವಾಗಿ ಉಪ್ಪು ಖಾರನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೊನೆಯದಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಇವಾಗ ನಾವು ನ್ಯೂಡಲ್ಸನ್ನು ಒಂದು ಪ್ಲೇಟಲ್ಲಿ ಬೇಯಿಸಿ ಇಟ್ಕೊಂಡಿದ್ವಿ ವೀಕ್ಷಕರೇ, ಅದನ್ನು ಕೂಡ ಈಗ ನಾವು ಈ ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಂಡಿತ ಹೊಸ ರೆಸಿಪಿ ಆಗಿರುತ್ತೆ, ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ವೀಕ್ಷಕರೇ. ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ, ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಫೈನಲಾಗಿ ವೀಕ್ಷಕರೇ, ಎಗ್ ಮತ್ತು ನ್ಯೂಡಲ್ಸ್ ರೆಸಿಪಿ ಸವಿಯಲು ಸಿದ್ಧ. ನಾವೀಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ತಾ ಇದ್ದೀವಿ. ಮರಿಬೇಡಿ ನೀವು ಕೂಡ ವೀಕ್ಷಕರೇ, ಮರಿದೇನೆ ಈ ಥರ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೋಡೋದಕ್ಕೆ ಇದು ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯೋ ಇದರ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ವೀಕ್ಷಕರೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಿಮಗೋಸ್ಕರ ಇನ್ನೂ ಅತಿ ಹೆಚ್ಚಿನ ರೆಸಿಪಿಗಳನ್ನು ನಾವು ಡ್ರೈವಿನ್ ಕಿಚನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೇವೆ. ಹಾಗಾಗಿ ಅದಕ್ಕೆ ನಿಮ್ಮ ಸಹಕಾರ ಸಪೋರ್ಟು ತುಂಬಾ ಮುಖ್ಯ ವೀಕ್ಷಕರೇ. ಇನ್ನೂ ನೀವೇನಾದರೂ ಡ್ರೈವಿನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವಿನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಧನ್ಯವಾದ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.